Subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾಲಕ್ ತಂಬುಳಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈ ಹೀಟ್ನಲ್ಲಿ ನಾವು ತಂಬುಳಿ ಅಂಥದ್ದು ಡಿಶಸ್ ತಿಂದರೆ ನಮ್ಮನ್ನು ನಾವು ಕೂಲಾಗಿ ಬಾಡಿ ಇಟ್ಕೋಬೋದು. ಅದಕ್ಕೆ ನೋಡಿ, ಪ್ಯೂರ್ ಘೀ 2 ಟೀಸ್ಪೂನ್, ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ 1 ಟೀಸ್ಪೂನ್ ಕಾಯಿತ್ಲು ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ಬೇಕಾದ್ರೆ ಅದಕ್ಕೆ ಪೆಪ್ಪರ್ ಕಾರ್ನ್ ಒಳ್ಳೆ ಮೆಣಸು ಹಾಕ್ಕೊಳ್ಳಿ, ಒಂದು 10-12, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಒಂದೇ ಒಂದು ಗ್ರೀನ್ ಚಿಲ್ಲಿ, ಸ್ವಲ್ಪ ಸ್ಪೈಸಿ ಇರೋದು ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡಿ ಅದನ್ನು ಅದಕ್ಕೆ ಇವಾಗ ಮತ್ತೆ ಒಂದು ಕೈಯಿಂದ ಒಂದು ಮುಷ್ಟಿಯಷ್ಟು ಪಾಲಕ್ ಲೀವ್ಸ್ ಹಾಕ್ಕೊಳ್ಳಿ, ಪಾಲಕ್ ಎಲೆಗಳನ್ನು. ಮತ್ತು ಜಸ್ಟ್ ಕಂಬೈನ್ ಮಾಡ್ಕೊಳ್ಳಿ ಅದನ್ನು, ಒಗ್ಗರಣೆಯಲ್ಲೇ ಚೆನ್ನಾಗೆಲ್ಲ ಅದಕ್ಕೂ ತಾಗೋ ಹಾಗೆ ಎಲೆಗಳಿಗೆಲ್ಲ. ಆಮೇಲೆ ಇವಾಗ ಕವರ್ ಆ್ಯಂಡ್ ಕುಕ್ ಮಾಡ್ಬಿಟ್ಟು 3-4 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಕುಕ್ ಮಾಡಿ ನೀರು ಹಾಕಬೇಡಿ. ಈಗ ನೋಡಿ ಪರ್ಫೆಕ್ಟಾಗಿ ಹೇಗೆ ಮುದ್ದೆಯಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ, ಹೌದಾ? ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸುಮ್ಮನೆ ಅಲ್ಲೇನೇ. ಈಗ ಅದಕ್ಕೆ 1/3 ಕಪ್ಪು ಕಾಯಿ ತುರಿ ಹಾಕ್ಕೊಳ್ಳಿ, ಫ್ರೆಶ್ಶಾಗಿ ತುರಿದಿರೋದು. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೊಳ್ಳಿ. ಮತ್ತು ಅದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಕೂಲಾಗಕ್ಕೆ ಬಿಡಿ. ಈಗ ನೋಡಿ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ತುಪ್ಪನ ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಇವಾಗ 1/4 ಟೀಸ್ಪೂನು ಸಾಸಿವೆ ಹಾಕ್ಕೊಳ್ಳಿ, ಚಟಪಟ ಅನ್ಬೇಕಾದ್ರೆ. ಅದಕ್ಕೆ 1/4 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. 2 ಚಟಪಟ ಅಂತಲ್ಲ, ಈಗ ಒಗ್ಗರಣೆ ರೆಡಿ ಆಯಿತು. ಆವಾಗಲೇ ನಾವು ಎಲ್ಲ ಹುರಿದೆಲ್ಲ ಇಟ್ಕೊಂಡಿದ್ದೀವಲ್ಲ, ಕುಕ್ ಮಾಡಿ ಹುರಿದು ಎಲ್ಲ, ಅದನ್ನು ಪಾಲಕ್ ಮಿಕ್ಸ್ನ ಬ್ಲೆಂಡರ್ಗೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ನೀರೇನು ಹಾಕ್ಬಿಡಿ ಅದಕ್ಕೆ. ಹಾಗೆ ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪರ್ಫೆಕ್ಟಾಗಿ ಗ್ರೈಂಡ್ ಆಯಿತು. ಈಗ ಅದಕ್ಕೆ 1/4 ಕಪ್ಪು ಥಿಕ್ ಯೋಗರ್ಟ್ ಅಂದರೆ ಮೊಸರು ಹಾಕ್ಬಿಟ್ಟು ಪಲ್ಸ್ ಬಟನ್ ಆನ್ ಮಾಡಿ ಪಲ್ಸ್ ಮಾಡ್ಕೊಳ್ಳಿ. ಹಾಂ, ಪಲ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಆಯ್ತು. ಇವಾಗ ಅದೇ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಾಗ ಸಾಲ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ ಇವಾಗ ಬೇಕಾ ಅಂತಂದ್ಬಿಟ್ಟು. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ, ಪರ್ಫೆಕ್ಟಾಗಿದೆ ನೋಡಿದ್ರಲ್ಲ. ಇವಾಗ ನಾವು ಒಗ್ಗರಣೆ ಆವಾಗಲೇ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ, ಆ ಒಗ್ಗರಣೆನ ಇದಕ್ಕೆ ಡಿಶ್ಗೆ ಹಾಕ್ಕೊಳ್ಳಿ. ಅಲ್ಲಿಗೆ ಪಾಲಕ್ ತಂಬುಳಿ ನಮ್ಮದು ರೆಡಿ ಆಯಿತು. ಇದನ್ನು ಹಾಟ್ ಸ್ಟೀಮ್ಡ್ ರೈಸ್ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಏನಾದರೂ ಸೈಡ್ ಡಿಶ್ ಇಟ್ಕೊಂಡು ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರುತ್ತೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.